ಮಾರ್ನಿಂಗ್ ಎದ್ದು ನಾನು ಡೋರ್ ಓಪನ್ ಮಾಡಿದ ತಕ್ಷಣ ನನ್ನ ಕಣ್ಮುಂದೆ ನನ್ನ ಗಾರ್ಡನ್ ಕಾಣಿಸುತ್ತೆ ಸೋ ಇಲ್ಲಿಂದ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಇನ್ನು ನಾನು ಮಾರ್ನಿಂಗ್ ಎದ್ದ ತಕ್ಷಣ ಮಾಡುವಂತ ಮೊದಲನೇ ಕೆಲಸ ನನ್ನ ಗಾರ್ಡನ್ ನ ವಿಸಿಟ್ ಮಾಡೋದು सो नानु प्रतिदिन नन्न गार्डन चेक माड्ताने इर्तीनि सो याव गिडदल्लि हू बिट्टिदे सो याव गिडदल्लि हण्णु बिट्टिदे इन्नु याव गिड प्रॉब्लम अल्लिदे सो इन्नु याव गिडक्के एनेल्ल आवश्यकते इदे अन्नोदन्न नानु चेक माड्तले इर्तीनि ಹಾಗೆ ಪ್ರತಿದಿನದ ಪೂಜೆಗೆ ಬೇಕಾಗುವಷ್ಟು ಹೂಗಳು ನನಗೆ ಗಾರ್ಡನ್ ಅಲ್ಲಿ ಸಿಗುತ್ತೆ ಸೋ ಇದು ಒಂದೇ ಅಲ್ಲ ಕೆಳಗಡೆ ಒಂದು ಸ್ವಲ್ಪ ಸ್ಪೇಸ್ ಇದೆ ಸೋ ಅಲ್ಲಿ ಬೇಕಾದಷ್ಟು ಹೂಗಳು ನನಗೆ ಸಿಗುತ್ತೆ ಸೋ ಈ ರೀತಿ ನಾನು ಈ ಒಂದು ಹೂಗಳನ್ನೇ ಪೂಜೆಗೆ ಬಳಸ್ತಿರ್ತೀವಿ ಇನ್ನು ಆದಷ್ಟು ನಾನು ಬೆಳಗ್ಗೆ ಈ ಒಂದು ಗಾರ್ಡನ್ ಅಲ್ಲಿ ಟೈಮ್ ಹೆಚ್ಚಾಗಿ ಸ್ಪೆಂಡ್ ಮಾಡ್ತಿರ್ತೀನಿ अटलीस्ट वन आर टू अवर्स टाइम नानु स्पेंड मार्तिर्तीनि एनी गार्डन रिलेटेड इश्यूस ननगे कानिस्कोंड्रे आदष्टु नानु अदन्न मॉर्निंग टाइम अल्ले क्लियर माडोदक्के नोड्तिर्तीनि इन्नु रीपॉट एनादरू ई तर इद्रे नानु आदष्टु मॉर्निंग टाइम अल्ले ई ओंदु गिडगळन्न रीपॉट माड्तिर्तीनि मॉर्निंग टाइम अल्ले नावु याके गार्डन रिलेटेड वर्क न माड्बेकागुत्ते अंतंद्रे ಈಗ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ ಏನೇ ಕೆಲಸ ಮಾಡಿದ್ರು ನಾವು ಮಾರ್ನಿಂಗ್ ಟೈಮೇ ಮಾಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಫುಲ್ ಡೇ ಆ ಒಂದು ಗಿಡ ರಿಕವರ್ ಆಗೋದಕ್ಕೆ ನಾವು ಬಿಡಬೇಕಾಗುತ್ತೆ ಸೋ ಹಾಗಾಗಿ ನಾನು ಆದಷ್ಟು ಮಾರ್ನಿಂಗ್ ಟೈಮ್ ಅಲ್ಲಿ ಒಂದು ಗಿಡದ ಒಂದು ಕೆಲಸಗಳನ್ನು ಕಂಪ್ಲೀಟ್ ಮಾಡ್ತಿರ್ತೀನಿ ಇನ್ನು ನನ್ನ ಮನಸ್ಸಿಗೆ ಖುಷಿ ಕೊಡುವಂತ ವಿಚಾರ ಏನು ಅಂತಂದ್ರೆ ನನಗೆ ಪ್ರತಿದಿನ ಒಳ್ಳೆ ಫ್ರೆಶ್ ಆಗಿರುವಂತ ಫ್ಲವರ್ಸ್ ಆಗಿರಬಹುದು ಇಲ್ಲ ಫ್ರೂಟ್ಸ್ ಆಗಿರಬಹುದು ನಾನು ಪ್ರತಿದಿನ ಈ ಒಂದು ಗಿಡಗಳಲ್ಲಿ ಕಾಣ್ತಿರ್ತೀನಿ ಸೋ ನನಗೆ ಯಾವುದೇ ಕಾರಣಕ್ಕೂ ಈ ಒಂದು ಗಿಡಗಳು ಡಿಸಪಾಯಿಂಟ್ ಆಗೋದಕ್ಕೆ ಬಿಡೋದಿಲ್ಲ ಈ ಒಂದು ಗಿಡಗಳಿಗೋಸ್ಕರ ನಾನು ಎಷ್ಟೆಲ್ಲ ಕಷ್ಟಪಡ್ತೀನೋ ಸೋ ಅಷ್ಟೇ ಒಂದು ಒಳ್ಳೆ ಫಲಿತಾಂಶನ ನನಗೆ ಈ ಒಂದು ಗಿಡಗಳು ಕೊಡ್ತಿರುತ್ತೆ ಸೋ ನಿಮಗೆ ಇಲ್ಲಿ ಕಾಣಿಸ್ತಿರುವಂತದ್ದು ಜಾಜಿ ಮಲ್ಲಿಗೆ ಸೋ ಈ ಒಂದು ಗಿಡನ ನಾನು ಎಷ್ಟು ಚೆನ್ನಾಗಿ ಫೀಡ್ ಮಾಡ್ತೀನೋ ಸೊ ಅಷ್ಟು ಚೆನ್ನಾಗಿ ಈ ಒಂದು ಗಿಡದಲ್ಲಿ ನಾವು ಬ್ಲೂಮಿಂಗ್ಸ್ನ ಕಾಣ್ಬೋದು ಇನ್ನು ನನ್ನ ಹತ್ರ ಎಲ್ಲ ಜಾತಿಯ ಮಲ್ಲಿಗೆ ಹೂವಿನ ಗಿಡಗಳು ಅವೈಲಬಲ್ ಇದೆ ಸೊ ಇನ್ನು ಆ ಗಿಡಗಳನ್ನು ರೀಪಾಟ್ ಮಾಡಬೇಕಾಗಿದೆ ಸೊ ಹಾಗಾಗಿ ಅದರ ಒಂದು ಸಪ್ರೇಟ್ ವಿಡಿಯೋನ ನಾನು ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತೀನಿ ಸಮ್ಮರ್ ಆಗಿರೋದ್ರಿಂದ ಆದಷ್ಟು ಇಂಡೋರ್ ಪ್ಲಾಂಟ್ಸ್ನ ಅಬ್ಸರ್ವ್ ಮಾಡ್ತೀರಿ ಹಾಗೆ ಕೇರ್ಫುಲ್ ಆಗಿ ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಲಿಕ್ವಿಡ್ ಫರ್ಟಿಲೈಸರ್ಸ್ನ ನಾವು ಯಾವ ರೀತಿ ಬಳಸಬೇಕು ಸೊ ಹಾಗೆ ಇದನ್ನು ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಸೊ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ದೀರಾ ಸೊ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಈಸಿಯಾಗಿ ಬರಬೇಕು ಅಂತಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸೊ ಇದರಿಂದ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಈಸಿಯಾಗಿ ಬರುತ್ತೆ ನಾನಿಲ್ಲಿ ಬಳಸ್ತಿರುವಂತಹ ಫರ್ಟಿಲೈಸರ್ ಸೀವಿಡ್ ಫರ್ಟಿಲೈಸರ್ ಸೊ ನಾನು ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ಸ್ನ ಹೆಚ್ಚಾಗಿ ಬಳಸ್ತಿರ್ತೀನಿ ಸೊ ಇದನ್ನು ಯಾತಕ್ಕಾಗಿ ಬಳಸ್ತಿದ್ದೀನಿ ರೀಸನ್ ಏನು ಅನ್ನೋದನ್ನ ನಿಮಗೆ ವಿಡಿಯೋ ಎಂಡಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಯೂಸ್ ಮಾಡುವಾಗ ಪೂರ್ತಿಯಾಗಿ ಅದು ನೀರಲ್ಲಿ ಮಿಕ್ಸ್ ಆಗೋ ರೀತಿ ಅದನ್ನು ಪೂರ್ತಿಯಾಗಿ ಬೆರೆಸಿ ಅದಾದ ನಂತರ ಸ್ಪ್ರೇ ಬಾಟಲಲ್ಲಿ ಅದನ್ನು ಫಿಲ್ ಮಾಡಿ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ನಾವು ಯೂಸ್ ಮಾಡುವಂತಹ ಸ್ಪ್ರೇ ಬಾಟಲ್ ಒಳ್ಳೆಯದಾಗಿರಬೇಕು ಹಾಗೆ ಯಾವುದೇ ಕಾರಣಕ್ಕೂ ಲೋ ಕ್ವಾಲಿಟಿ ಇರುವಂಥದ್ದು ಪರ್ಚೇಸ್ ಮಾಡಲೇಬೇಡಿ
ನನಗೆ ಬೇರೆ ಆಪ್ಷನ್ ಇರಲಿಲ್ಲ, ಹಾಗಾಗಿ ನಾನು ಈ ಒಂದು ಸ್ಪ್ರೇ ಬಾಟಲ್ ಅನ್ನ ಚೂಸ್ ಮಾಡಿದೆ. ನನಗೆ ಇದನ್ನ ಬಳಸೋದಕ್ಕೆ ತುಂಬಾನೇ ಕಿರಿಕಿರಿ ಆಯಿತು. ಸೊ ಈ ಒಂದು ಸ್ಪ್ರೇ ಬಾಟಲ್ ಸ್ವಲ್ಪನೂ ಚೆನ್ನಾಗಿಲ್ಲ, ತುಂಬಾನೇ ಕೈ ನೋವು ಬರುತ್ತೆ. ಸೊ ದಯವಿಟ್ಟು ಈ ತರಹದ ಸ್ಪ್ರೇ ಬಾಟಲ್ ಅನ್ನ ಯಾರು ಬಳಸೋದಕ್ಕೆ ಹೋಗಬೇಡಿ. ಇನ್ನು ನಮಗೆ ಸ್ಪ್ರೇ ಬಾಟಲಲ್ಲಿ ತುಂಬನೇ ವೆರೈಟೀಸ್ ಅವೈಲಬಲ್ ಇದೆ. ಸೊ ಆನ್ಲೈನಲ್ಲಿ ನಾವು ಚೆಕ್ ಮಾಡಿದ್ರೆ ನಮಗೆ ಎಲ್ಲ ರೀತಿಯ ಸ್ಪ್ರೇ ಬಾಟಲ್ಸು ನಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಈ ಒಂದು ಸ್ಪ್ರೇ ಬಾಟಲಲ್ಲಿ ತುಂಬಿರುವಂತಹ ಫರ್ಟಿಲೈಸರ್ನ ಇಲ್ಲಿ ಈ ಒಂದು ಇಂಡೋರ್ ಪ್ಲಾಂಟ್ಸ್ಗೆ ಸ್ಪ್ರೇ ಮಾಡ್ತಿದ್ದೀನಿ. ಸೊ ಇದು ಒಂದು ಸ್ಪಾಟ್ ಟ್ರೀಟ್ಮೆಂಟ್ ಥರ ಇದು ಸ್ಪ್ರೇ ಆಗ್ತಿದೆ. ಸೊ ರೀಸೆಂಟಾಗಿ ಈ ಒಂದು ಗಿಡಗಳಿಗೆ ತುಂಬಾನೇ ಪೆಸ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾನು ಇದನ್ನ ಸ್ಪ್ರೇ ಮಾಡಬೇಕಾಗಿ ಬಂತು. ಸೊ ಇಲ್ಲಿ ನಾನು ಸ್ಪಾಟ್ ಟ್ರೀಟ್ಮೆಂಟ್ ಥರ ಈ ಒಂದು ಗಿಡಗಳಿಗೆ ಸ್ಪ್ರೇ ಮಾಡ್ತಿದ್ದೀನಿ. ಫಸ್ಟ್ ನಾನು ಇಂಡೋರ್ ಪ್ಲಾಂಟ್ಸ್ಗೆಲ್ಲ ಸ್ಪ್ರೇ ಮಾಡಿ ನೆಕ್ಸ್ಟ್ ಔಟ್ಡೋರ್ ಪ್ಲಾಂಟ್ಸ್ಗೆ ನಾನು ಸ್ಪ್ರೇ ಮಾಡ್ತೀನಿ. ಸ್ಪ್ರೇ ಮಾಡುವಾಗ ಪ್ರತಿ ಎಲೆಯ ಮೂಲೆ ಮೂಲೆಗೂ ಸ್ಪ್ರೇ ಆಗೋ ರೀತಿ ಪೂರ್ತಿಯಾಗಿ ಗಿಡ ಹಾಗೂ ಎಲೆಗಳು ನೆನೆಯೋ ರೀತಿ ಸ್ಪ್ರೇ ಮಾಡಿ. ಈ ರೀತಿ ನಾವು ಎಷ್ಟು ದಿನಗಳ ಕಾಲ ಮಾಡಬೇಕು ಅಂತಂದ್ರೆ ನಿಮಗೆ ಆ ಒಂದು ಪೆಸ್ಟ್ ಕಂಟ್ರೋಲ್ ಆಗೋವರೆಗೂ ನೀವು ಸ್ಪ್ರೇ ಮಾಡ್ತಾನೆ ಇರಬೇಕು. ನೀವು ಡೈಲಿ ಮಾಡೋ ಅವಶ್ಯಕತೆ ಇಲ್ಲ, ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ನೀವು ಸ್ಪ್ರೇನ ಮಾಡ್ಕೋಬಹುದು. ಇನ್ನು ಸ್ಪ್ರೇ ಮಾಡುವ ಮುಂಚೆ ಈ ಒಂದು ಗಿಡಗಳಿಗೆ ವಾಟ್ರಿಂಗ್ನ ಕೊಡಿ. ಸೊ ಸ್ಪ್ರೇ ಮಾಡಿ ಆದ ನಂತರ ಈ ಒಂದು ಗಿಡಗಳಿಗೆ ವಾಟ್ರಿಂಗ್ ಕೊಡೋದ್ರಿಂದ ಆ ಒಂದು ಗಿಡ ಯಾವುದೇ ಕಾರಣಕ್ಕೂ ಆ ವಾಟರ್ನ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಇಲ್ಲಿ ನಿಮಗೆ ದಾಸವಾಳ ಗಿಡ ಕಾಣಿಸ್ತಿದೆ. ಸೊ ಇದಕ್ಕಂತೂ ತುಂಬಾನೇ ಮಿಲಿಬಗ್ಸ್ ಅಟ್ಯಾಕ್ ಆಗಿತ್ತು. ಸೊ ಹಾಗಾಗಿ ಇದರಲ್ಲಿ ಫ್ಲವರ್ ಏನಿದೆ ಬರೋದೇ ಸ್ಟಾಪ್ ಆಗೋಗಿತ್ತು. ಸೊ ಅದಕ್ಕೆ ನಾನು ಈ ಒಂದು ಗಿಡಕ್ಕೆ ಈ ರೀತಿ ಸ್ಪ್ರೇ ಮಾಡ್ತಿದ್ದೀನಿ. ಕೆಲವೊಂದು ಗಿಡಗಳು ಮಾತ್ರ ಈ ರೀತಿ ತುಂಬಾನೇ ಟ್ರಬಲ್ ಕೊಡ್ತಿತ್ತು. ಸೊ ಅದಕ್ಕೆ ನಾನು ಇದರಿಂದ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗೋದು ಬೇಡ ಅಂತನ್ಬಿಟ್ಟು ಸೊ ಈ ರೀತಿ ಇನಿಷಿಯಲ್ ಸ್ಟೇಜಲ್ಲೇ ನಾನು ಇದನ್ನ ಕ್ಲಿಯರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಕಾಣ್ತಿರುವಂಥದ್ದು ನಂದಿವರ್ಣ ಗಿಡ. ಸೊ ಇದಂತೂ ತುಂಬಾನೇ ಪ್ರಾಬ್ಲಮ್ ಅಲ್ಲಿದೆ. ಸೊ ಇದನ್ನು ಪ್ರಾಬ್ಲಮ್ ಕ್ಲಿಯರ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಹೇಗಾದರೂ ಆಗಲಿ ಈ ಪ್ರಾಬ್ಲಮ್ನ ನಾನು ಕ್ಲಿಯರ್ ಮಾಡಬೇಕು. ಹಾಗೆ ಈ ಒಂದು ಗಿಡದಲ್ಲಿ ನಾನು ಫ್ಲವರ್ ಕಾಣಲೇಬೇಕು. ಅದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ.